ಸರ್, ಈಗ ಒಟ್ಟಾರೆ ನಿಮ್ಮ ಆಸ್ಪತ್ರೆಯಲ್ಲಿ ಎಷ್ಟು ಜನ ಈಗಾಗಲೇ ಬಂದಿದ್ದಾರೆ, ಎಷ್ಟು ಜನ ಏನಾದರೂ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಏನಾದ್ರು? ಈಗ ನಮ್ಮ ಆಸ್ಪತ್ರೆಗೆ 47 ಜನ ಬಂದಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಈಗ 47 ಜನ ಇದ್ದಾರೆ, ಅದರಲ್ಲಿ 3 ಜನ ಮೃತಪಟ್ಟಿರ್ತಾರೆ, 3 ಮೃತಪಟ್ಟಿರ್ತಾರೆ. ಬೇರೆ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ? ಈಗ ನಮ್ಮ ಆಸ್ಪತ್ರೆಯಲ್ಲಿ 10 ಮಂದಿಗೆ ನಾವು ವೆಂಟಿಲೇಟರ್ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅದಲ್ಲದೆ ಜಿಲ್ಲಾಡಳಿತದವರು ಮಾತಾಡಿರೋದ್ರಿಂದ ಎಲ್ಲ ಪ್ರೈವೇಟ್ ಆಸ್ಪತ್ರೆ ತಗೊಳ್ಳಕ್ಕೆ ಇದು ಮಾಡಿದ್ದಾರೆ. ಸೊ JSS ಆಸ್ಪತ್ರೆ, ಕೊಲಂಬಿಯಾ SY ಆಸ್ಪತ್ರೆ, ಮತ್ತೆ ಗೋಪಾಲಗೌಡ ಆಸ್ಪತ್ರೆ, ಅಪೋಲೋ ಆಸ್ಪತ್ರೆ, ಇಲ್ಲಿ ಎಲ್ಲ ಕಡೆಗೂ ಪೇಷಂಟ್ಗಳು ಅವರು ಖಾಲಿ ಇಟ್ಕೊಂಡಿದ್ದಾರೆ, ವೆಂಟಿಲೇಟರ್ನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ವೆಂಟಿಲೇಟರ್ ಸಮಸ್ಯೆ ಯಾವುದೇ ರೀತಿ ಇಲ್ಲ, ಇರುವಂತ 10 ವೆಂಟಿಲೇಟರ್ ಆಲ್ರೆಡಿ ಫಿಲ್ ಆಗಿದೆ? 13 ಇದೆ, ಅದರಲ್ಲಿ 10 ಈ ಊರಿಗೋಸ್ಕರ ಕೊಟ್ಟಿದ್ವಿ, ಇನ್ನು 3 ನಮ್ಮಲ್ಲಿ ಏನು ಇದಿತ್ತು ಅದಕ್ಕೆ ಮಾಡಿದ್ದೀವಿ. 1 ವೆಂಟಿಲೇಟರ್ನ ನಾವು ಜಯದೇವ ಆಸ್ಪತ್ರೆಯಿಂದ ತರಿಸ್ಕೊಂಡು ಅದನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೀವಿ. ಒಟ್ಟು 10 ಜನಕ್ಕೆ ನಾವು ಇಲ್ಲಿ ವೆಂಟಿಲೇಟರ್ನ ಕೊಟ್ಟಿದ್ದೀವಿ. 47 ಜನ ಬಂದಿದ್ದಾರೆ, CM ಅವರು ಕೆಲವೇ ನಿಮಿಷಗಳಲ್ಲಿ ಈಗಾಗಲೇ ಬರ್ತಾರೆ ಅನ್ನೋ ಮಾಹಿತಿ ಇದೆ, ಯಾವ ರೀತಿಯಾಗಿ ಚಿಕಿತ್ಸೆ ಮುಂದುವರಿತಾ ಇದೆ ಸರ್? ಎಲ್ರಿಗೂ ನಾವು ಮಧ್ಯಾಹ್ನದಿಂದನೇ ಸರಿಯಾದ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಏನೇನು ಔಷಧಿಗಳು ಬೇಕು, ನಮ್ಮ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ಅಂತಂದರೆ ಖಾಸಗಿ ಅಂಗಡಿಗಳಿಂದ ತರಿಸ್ಕೊಂಡು ಕೂಡ ಔಷಧಿಗಳನ್ನು ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಅವ್ರಿಗೆ ಯಾವುದೇ ಅಂತ ಔಷಧಿ ಕೊರತೆ ಆಗಬಾರ್ದು, ಮತ್ತು ಯಾವುದೇ ರೀತಿಯಾದಂಥ ವೈದ್ಯಕೀಯ ಚಿಕಿತ್ಸೆ ನೆರವು ಸಿಗದೆ ಯಾವುದೇ ವ್ಯಕ್ತಿ ಸಾಯಬಾರ್ದು ಅಂತ ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈ ಪ್ರಕರಣದ ಒಂದು ಅಂಶವನ್ನು ಏನಾದರೂ ಲ್ಯಾಬ್ರಿಗೆ ಏನಾದರೂ FSLಗೆ ಕಳಿಸುವಂತ ಒಂದು ಕೆಲಸ ಏನಾದರೂ ಆಗಿದೆ? ಅದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ, ಅದನ್ನು FSLಗೆ ಬೆಳಿಗ್ಗೆ ಹೊತ್ತು ತಗೊಂಡೋಗಿ ಕೊಡಬೇಕಾಗುತ್ತೆ ಫಾರೆನ್ಸಿಕ್ ಸೆಕ್ಷನ್. ಅದರಲ್ಲಿ FSL ಇಂದ ಮೇಲ್ನೋಟಕ್ಕೆ ಏನು ಅವರ ರೋಗ ಲಕ್ಷಣವನ್ನು ನೋಡಿದಾಗ ಒಂದು ಕೀಟನಾಶಕದ ಒಂದು ಮಿಕ್ಸ್ ಆಗಿರುವಂಥ ಸಾಧ್ಯತೆ ಕಾಣ್ತಾ ಬರ್ತಾ ಇದೆ. ಅದಕ್ಕೆ ಕೀಟನಾಶಕಕ್ಕೆ ಏನು ಒಂದು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ, ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಕೊಟ್ಟ ಮೇಲೆ ರೋಗಿಗಳು ಸ್ಪಂದಿಸ್ತಾ ಇದ್ದಾರೆ. ಅಂದರೆ ಜಾಸ್ತಿ ಪವರ್ ಇರುತ್ತಾ ಈ ಒಂದು ಪ್ರಕರಣ? ಯಾಕಂದ್ರೆ 11 ಜನ ಮೃತಪಟ್ಟಿದ್ದಾರೆ ಅಂತ ಸಾಮಾನ್ಯ ಅಲ್ಲ, ತುಂಬಾ ವೆರಿ ಪವರ್ಫುಲ್ ಅಂತ ಇರಬೇಕು. ಆರ್ಗನೋಫಾಸ್ಫರಸ್ ಕಾಂಪೌಂಡ್ ಪಾಯ್ಸನ್ ಅಂತ ಇದು ಪವರ್ಫುಲ್ ಇರುತ್ತದೆ, ಅದರಿಂದ ಇದು ನಮ್ಮ ನರ ವ್ಯೂಹದ ಮೇಲೆ ಕೆಲಸ ಮಾಡಿ ಉಸಿರಾಟವನ್ನು ತಕ್ಷಣ ನಿಲ್ಲಿಸುತ್ತೆ. ಸೊ ಹಾಗಾಗಿ ಸಾವನ್ನಪ್ಪದ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಷ್ಟು ಗಂಟೆಗಳ ಕಾಲ ಈ ಒಂದು ಆಹಾರ ಸೇವಿಸಿದ ನಂತರದಲ್ಲಿ ಎಷ್ಟು ಗಂಟೆಗಳ ಕಾಲ ರೋಗಿ ಅದನ್ನ ತಡ್ಕೊಂಡು ಅಂದ್ರೆ ಇರುವಂತದ್ದು ಬದುಕಿರುವಂತ ಚಾನ್ಸಸ್ ಇರುವಂತದ್ದು? ಅದು ಅವರು ಎಷ್ಟು ಅಮೌಂಟ್ ಅಲ್ಲಿ ಅದನ್ನು ಸೇವಿಸಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಜಾಸ್ತಿ ಸೇವಿಸಿದ್ದು ತಕ್ಷಣನೇ ಅವರು ಆಸ್ಪತ್ರೆಗೆ ಬಂದು ಉಳಿದಿರೋ ಸಾಧ್ಯತೆನೂ ಇದೆ. ತುಂಬಾ ಕಡಿಮೆ ಕುಡಿದು ಒಂದು ಸರಿಯಾಗಿ ಆಸ್ಪತ್ರೆಗೆ ಬರೋದು ನಿಧಾನ ಆಗಿದ್ದಾಗ ಸಾವು ಸಂಭವಿಸಿರೋದು ಕೂಡ ಇದೆ. ಇದು ಇಷ್ಟೇ ಹೊತ್ತಿಗೆ ಆಮೇಲೆ ಏನೋ ಕ್ರಿಟಿಕಲ್ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬರೋದಿಲ್ಲ. ಒಟ್ಟಾರೆ ವಿದ್ಯಾ, ಇದಿಷ್ಟನ್ನು ಕೂಡ ದಿವ್ಯಾ ಇಲ್ಲಿನ RMO ಆದಂತ ರಾಜೇಶ್ ಅವರ ಒಂದು ಮಾತುಗಳು ಆಗಿರುವಂತದ್ದು, ಅಂದ್ರೆ ಮೇಲ್ನೋಟಕ್ಕೆ ಇದು ಒಂದು ರೀತಿಯಲ್ಲಿ ಕೀಟನಾಶಕದ ಅಂಶ ಅಂತೇಳಿ ಈಗಾಗಲೇ ಪತ್ತೆಯಾಗಿರುವಂತದ್ದು. ಸದ್ಯ ಕುಮಾರಸ್ವಾಮಿ ಅವರು ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಅಸ್ವಸ್ಥರ ಒಂದು ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡಲಿದ್ದಾರೆ.